ನೋಡಿದ್ರೆ ಎಲ್ಲ ಸಿಟಿ ಎಲ್ಲ ಚಪ್ಪಾಳೆ ಹೊಡಿತೀರಾ? ಅದೇ ಪ್ರಾಬ್ಲಮ್ ಆಗಿದ್ದು. ಮೋದಿಜಿ ಅವರು ಅಚ್ಚದೇನ್ ಅಂದ್ರು, ಎಲ್ಲರೂ ಚಪ್ಪಾಳೆ ಹೊಡೆದ್ರಿ, ಎಲ್ಲರೂ ಸಿಟಿ ಹೊಡೆದ್ರಿ, ಓಟ್ ಕೊಟ್ರಿ. ಈಗ ಅವರು ಸಬ್ಕಾ ಸಾಥ್ ಸಬ್ಕಾ ವಿನಾಶ್ ಮಾಡ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್. ಇಲ್ಲಿ ನಾವ್ ಯಾರು ಸ್ಪೀಚ್ ಮಾಡ್ತೀವಿ ಅಂತ ನೀವ್ ಯಾರು ಬಂದಿಲ್ಲ. ಇಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅಂತಾನು ನೀವು ಬಂದಿಲ್ಲ. ನೀವು ಬಂದಿದ್ದೀರಾ ರೆಸ್ಪಾನ್ಸಿಬಲ್ ಇಂಡಿಯನ್ ಸಿಟಿಸನ್ ಆಗಿ, ನೀವು ಬಂದಿದ್ದೀರಾ ನಿಮ್ಮ ಸಂವಿಧಾನವನ್ನ ಬಚಾವ್ ಮಾಡ್ಲಿಕ್ಕೆ. ಹಾಗಂತ ಬಿಜೆಪಿ ಮಾತ್ರ ಏನು ಕೆಟ್ಟ ಪಾರ್ಟಿನಾ? ಕಾಂಗ್ರೆಸ್ ಏನ್ ಮಾಡಿದೆ 20 ವರ್ಷದಿಂದ? ಬೋಫರ್ ಸ್ಕ್ಯಾಮ್, 2G ಸ್ಪೆಕ್ಟ್ರಮ್ ಸ್ಕ್ಯಾಮ್, ಕಾಂಗ್ರೆಸ್ ಲೂಟಿ ಹೊಡೆದೇ ಇದೆ. ಆದ್ರೆ ಆದ್ರೆ ಬಿಜೆಪಿ ತರ ನಮ್ಮ ಸಂವಿಧಾನ ಎಡಿಟ್ ಮಾಡ್ಲಿಲ್ಲ ಕಾಂಗ್ರೆಸ್. ಶೇಮ್ ಆನ್ ಬಿಜೆಪಿ. ಏನ್ ಕೇಳ್ತಾ ಇದ್ದಾರೆ ಅವರು? ಎಲ್ಲರೂ ಡೈನಾಗ್ ಹೋಗಿದ್ದೀರಾ? ಇಲ್ಲಿ ತಿನ್ಲಿಕ್ಕೆ ಪೈ ಟಿಫಿನ್ಸಿಗೆ ಹೋಗಿದ್ದೀರಾ? ಹೋಗಿದ್ದೀರಾ? ಹೋಟೆಲ್ಗೆ ಹೋಗಿದ್ದೀರೇನ್ರಿ? ಜೋರ್ ಆವಾಜ್ ಮಾಡ್ರಿ. ಎಲ್ಲಾದ್ರೂ ನಿಮ್ ಜಾತಿ ಕೇಳಿ ಬಿಲ್ ಕೊಟ್ಟಿದ್ದಾರಾ? ಇಲ್ಲ ತಾನೆ. ಮತ್ ಸರ್ಕಾರ ಯಾಕೆ ಜಾತಿ ಕೇಳಿ ಸಿಟಿಸನ್ಶಿಪ್ ಕೊಡ್ತಾ ಇದೆ? ತಪ್ಪು ತಾನೆ. ನಮ್ಮ ಸಂವಿಧಾನ ಏನ್ ಹೇಳುತ್ತೆ? ನಾವೆಲ್ಲ ಒಂದು ಅಂತ ಹೇಳುತ್ತೆ, ಕರೆಕ್ಟಾ? ಮತ್ ಅವ್ರು ಯಾಕೆ ಮುಸಲ್ಮಾನರನ್ನ CAA ಕಾಯ್ದೆಯಿಂದ ಹೊರಗಿಟ್ಟಿದ್ದಾರೆ? ಶೇಮ್ ಬಿಜೆಪಿ. NRC ಕಾಯ್ದೆಯನ್ನ ಸ್ವಲ್ಪ ಸಿಂಪಲ್ ಆಗಿ ಹೇಳೋಣ. ಈಗ ನಿಮ್ ದೊಡ್ಡ ಮನೆ ಸುಮಾರು ಜನ ಇದ್ದೀರಾ, ಒಬ್ರು ಯಾರೋ ಕಳ್ಳರು ಬಂದು ಸೇರ್ಕೊಳ್ತಾರೆ, ಆಯ್ತಾ? ಆ ಒಬ್ರು ಕಳ್ಳರನ್ನ ಹಿಡಿಲಿಕ್ಕೆ ಮನೇಲಿದ್ದಿದ್ ಎಲ್ಲ ಜನ ಸೇರ್ಕೊಂಡು ಎಲ್ಲ ಕಡೆ ಹುಡುಕಿ ಇದ್ದಿದ್ ಎಲ್ಲ ಟೈಮ್ ವೇಸ್ಟ್ ಮಾಡಿ ಇದ್ದಿದ್ ಎಲ್ಲ ಹಣ ಆ ಕಳ್ಳನ ನಾವು ಹುಡುಕ್ಲಿಕ್ಕೆ ಖರ್ಚು ಮಾಡಿದ್ರೆ ಅದು ಕರೆಕ್ಟಾ? ಇಲ್ಲ, ಕಳ್ಳ ಅನ್ನೋದು ಬೇಡ. ಯಾರೋ ಒಬ್ರು ಹೊರದೇಶದಿಂದ ನಮ್ಮ ದೇಶಕ್ಕೆ ಬರ್ತಾರೆ. ನೀವು ಯಾವ ದೇಶದವರು, ನೀವು ಅಲ್ಲಿನವರಾ ಇಲ್ಲಿನವರಾ ಅಂತ ಕೇಳಲಿಕ್ಕೆ ಅದೇ ಮಾಡ್ತಾ ಇರೋದು ಸರ್ಕಾರ. ಈಗ ನೀವು ಭಾರತೀಯರಾ ಇಲ್ವಾ ಅಂತ ಪ್ರೂಫ್ ತೋರಿಸಿ, ಕಾಗದ ತೋರಿಸಿ ಅಂತ ಇದ್ದಾರೆ. ಆದರೆ ಕಾಗದ ತೋರಿಸಿದ್ರೆ ನಮ್ಮ ಪ್ರೂಫ್ ಕೊಡ್ಲಿಕ್ಕೆ ಆಗುತ್ತಾ ಭಾರತೀಯರಾ ಇಲ್ವಾ ಅಂತ? ಆಗುತ್ತಾ? ಸ್ಲಮ್ಮಲ್ಲಿರೋ ಜನ ಏನು ಮಾಡ್ತಾರೆ? ಆದಿವಾಸಿಗಳು ಏನು ಮಾಡ್ತಾರೆ? ಮಹಿಳೆಯರು ತಮ್ಮ ಹೆಸರನ್ನ ಚೇಂಜ್ ಮಾಡ್ತೀರಾ ಮದುವೆ ಆದಮೇಲೆ? ನೀವೇನು ಮಾಡ್ತೀರಾ? ನೀವೆಲ್ಲ ಭಾರತೀಯರಲ್ಲ ಹಾಗಾದರೆ ಸರ್ಕಾರದ ಪ್ರಕಾರ. ಸರ್ಕಾರ ಹೇಳ್ತಿರೋದು ಕರೆಕ್ಟಾ? ಇಲ್ಲ ತಾನೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಹೋರಾಟ ಮಾಡಬೇಕು, ಜೋರಾಗಿ ಹೋರಾಟ ಮಾಡಬೇಕು. ಆದ್ರೆ 1.5 ತಿಂಗಳಿಂದ 2 ತಿಂಗಳಿಂದ ಹೋರಾಟ ನಡೀತಾನೆ ಇದೆ. ಏನಾದ್ರೂ ಆಗ್ತಾ ಇದೆಯಾ? ಅಮಿತ್ ಶಾ ಅವರು ಎಲ್ಲ ಭಾಷಣದಲ್ಲೂ ನಾವು CAA ಹಿಂದ್ ತಗೊಳಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಾದ್ರೂ ಆಗ್ತಾ ಇದೆಯಾ? ಯಾಕೆ? ತಪ್ಪು ನಮ್ದು. ಯಾಕೆ? ನಮ್ಗೆ ಇಂಪಾರ್ಟೆನ್ಸ್ ಏನು? ಪ್ರತಿಭಟನೆಗೆ ಬರೋದು, ಘೋಷಣೆ ಕೂಗೋದು, ಒಂದ್ 4 ಜನ ಭಾಷಣ ಕೇಳ್ತಾರೆ, ಅವ್ರ ಭಾಷಣ ಕೇಳಿ ಮನೆಗೆ ಹೋಗೋದು, ಆಜಾದಿ ಆಜಾದಿ ಅಂತ ಇಲ್ಲಿ ಕೂಗೋದು. ನಾಚಿಕೆ ಆಗ್ಬೇಕು ನಮ್ಗೆಲ್ಲ. ಇದ್ರ ಬದಲಾಗಿ ಮನೆಗೆ ಹೋಗಿ ಒಂದ್ 10 ಜನಕ್ಕೆ ಹೇಳ್ಬೇಕು ನಾವು ಯಾಕೆ NRC NPR ತಪ್ಪು, ಯಾಕೆ CAA ತಪ್ಪು ಕಾಯ್ದೆಗಳು ಅಂತ. ನಾವು ಮಾತಾಡ್ತಾ ಇರೋದು CAA NRC NPR ವಿರುದ್ಧ ಮಾತ್ರ ಅಲ್ಲ, ಫ್ಯಾಸಿಸ್ಟ್ ವಾದದ ವಿರುದ್ಧ, ಒಂದು ಆಲೋಚನೆ ವಿರುದ್ಧ, ಒಂದು ಐಡಿಯಾಲಜಿ ವಿರುದ್ಧ. ಈ ಐಡಿಯಾಲಜಿ ನಿನ್ನೆ ಮೊನ್ನೆದ? ನಿನ್ನೆಯಿಂದ ಹಿಂದುತ್ವವಾದ ಸ್ಟಾರ್ಟ್ ಆಯ್ತಾ? ಇವತ್ ಬೆಳಗಿಂದ ಸ್ಟಾರ್ಟ್ ಆಯ್ತಾ? 100 ವರ್ಷಗಳಿಂದ ಬರ್ತಾ ಇದೆ ಇವ್ರದ್ದು ಆಲೋಚನೆ. ಈ ಐಡಿಯಾಲಜಿಯನ್ನ ಒಂದೇ ದಿನದಲ್ಲಿ ಒಂದೇ ಪ್ರತಿಭಟನೆಯಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಪ್ರೀತಿಯಿಂದ ಅವರಿಗೆ ಸಮಜಾಯಿಷಿ ಹೇಳಿ ನಾವು ಚೇಂಜ್ ಮಾಡಬೇಕಾಗುತ್ತೆ. ಇದರಲ್ಲಿ ನಾವು ಸುಮಾರು ಜನ ಹೇಳ್ತೀವಿ ಈ ಥರ ಪ್ರತಿಭಟನೆ ಮಾಡ್ತೀವಿ. ನಮ್ಗೆ ಸುಮಾರು ಜನ ಹೇಳೋರು ಇದ್ದಾರೆ, ನಿಮ್ಗೆ ಸೆಕ್ಯೂರಿಟಿ ಬೇಕು ಕಣ್ರಿ, ನೀವು ಸ್ವಲ್ಪ ಸೇಫ್ ಆಗಿರಬೇಕು, ನೀವು ಎಲ್ಲರ ಜೊತೆ ಹೋಗುವಾಗ ಸ್ವಲ್ಪ ಗುಂಪಲ್ಲಿ ಹೋಗಿ. ನಂಗೆ ಹೇಳ್ತಾರೆ ನನ್ನ ಮನೆಯಲ್ಲಿ ಸ್ವಲ್ಪ ಎಲ್ಲ ಗರ್ಲ್ಸ್ ಜೊತೆ ಹೋಗು, ಮಹಿಳೆಯರ ಜೊತೆ ಹೋಗು ಅಂತ. ಯಾಕೆ? ನಾನು ಮಂಗಳೂರಿನಲ್ಲಿ ಗೋಲಿಬಾರ್ ಮಾಡಿಸಿದ್ನಾ? ಶೃಂಗೇರಿಯಲ್ಲಿ ಪೆಟ್ರೋಲ್ ಬಾಂಬ್ ಸಿಡಿಸ್ತೀನಿ ಅನ್ನ? ಬೆಂಗಳೂರು ಕಾಲೇಜ್ನಲ್ಲಿ ಬ್ಯಾನರ್ ಕಟ್ಟಿ ಹುಡುಗಿರ ಮೇಲೆ ರೇಪ್ ಮಾಡಿಸ್ತೀನಿ ಅನ್ನ? ಹಾಗಾದ್ರೆ ನಂಗೆ ಯಾಕೆ ಸೆಕ್ಯೂರಿಟಿ? ನಂಗೆ ಸತ್ಯ ಹೇಳೋರಿಗೆ ಯಾಕೆ ಸೆಕ್ಯೂರಿಟಿ? ನಿಮ್ಗೆ ಯಾಕೆ ಸೆಕ್ಯೂರಿಟಿ? ನೀವು ಸತ್ಯ ಹೇಳ್ತಾ ಇದ್ದೀರಾ, ನಿಮ್ಗೆ ಯಾರಿಂದ ಪರ್ಮಿಷನ್ ಬೇಡ ಸತ್ಯ ಹೇಳಲಿಕ್ಕೆ? ಅವ್ರ ಅಪ್ಪಂದ ಅಲ್ಲ ಪರ್ಮಿಷನ್ ಕೊಡ್ಲಿಕ್ಕೆ. ನಿಮ್ಮ ಸಂವಿಧಾನ, ನಿಮ್ಮ ದೇಶ, ಸತ್ಯದ ಹಾದಿ ನಿಮ್ದು. ಮೋದಿ ಅಲ್ಲ ಅವ್ರ ಅಪ್ಪ ಬಂದು ನಿಲ್ಲಿಸ್ಲಿಕ್ಕೆ ಆಗಲ್ಲ ನಿಮ್ಮನ್ನ ಪ್ರತಿಭಟನೆ ಮಾಡ್ಲಿಕ್ಕೆ. ನೀವು ನಿಮ್ಮ ಸಂವಿಧಾನ, ಈ ದೇಶ ಅನ್ನೋದು ನಿಮ್ಮ ಹೆಮ್ಮೆ,
ಈ ಸಂವಿಧಾನ ಅನ್ನೋದು ನಿಮ್ಮ ಹೆಮ್ಮೆ, ಈ ಹೆಮ್ಮೆಯನ್ನ ಉಳಿಸ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಈ ಕರ್ತವ್ಯ ನಾವು ಪಾಲಿಸ್ತಿದ್ರೆ, ನಾನೀಗ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ನಾವೆಲ್ಲ ನೀವೆಲ್ಲ ಹಿರಿಯರಿದ್ದೀರಲ್ಲ, ಯಾರೆಲ್ಲ ಸೀನಿಯರ್ಸ್ ಇದ್ದೀರಲ್ಲ ದೊಡ್ಡವರು, ಯು ಹ್ಯಾವ್ ಫೇಲ್ಡ್ ಅಸ್. ನೀವು ನಮ್ಗೆ ಏನು ಕೊಡ್ಲಿಲ್ಲ. ಯಾಕೆ? ನೀವೆಲ್ಲ ಈ ಸ್ವಾತಂತ್ರ್ಯ ಏನ್ ಸಿಕ್ತು ನಮ್ಗೆ ತುಂಬಾ ಬೇಕಾಬಿಟ್ಟಿ ಆಗಿ ತಗೊಂಡ್ವಿ. ಅದಕ್ಕೆ ನಾವೀಗ ಮಕ್ಕಳು ನಮ್ಮ ಫ್ಯೂಚರ್ ಅನ್ನ ಪಡೆದು ಎಲ್ಲ ಟಾಸ್ಕ್ ಇಟ್ಟು ನಮ್ಮ ಫ್ಯೂಚರ್ ನಮ್ಮ ಎಜುಕೇಶನ್ ಎಲ್ಲ ಇಟ್ಟು ಬೀದಿಗೆ ಬರೋ ಹಂಗಾಗಿದೆ. ಇದು ನಿಮ್ಮ ತಪ್ಪು. ಈಗ ನೀವೆಲ್ಲರೂ ಏನಾರ ಹೇಳ್ತೀರಾ, ಸ್ಟೂಡೆಂಟ್ಸ್ ಹಮ್ ತುಮಾರೆ ಸಾಥ್ ಹೇ ಆಗೆ ಬಡೋ ಅಂತ. ಸಾಕಣ್ರಿ, ನಿಲ್ಸಿ. ಹಮ್ ತುಮಾರೆ ಸಾಥ್ ಹೇ ತುಮ್ ಆಗೆ ಬಡೋ. ನೀವು ಮುನ್ನುಗ್ಗಿ. ವಿದ್ಯಾರ್ಥಿಗಳು ಯಾವುದೇ ಪಕ್ಷ ಯಾವುದೇ ನಾಯಕರ ಜೊತೆ ಇಲ್ಲ. ಯಾರು ನಮ್ಮ ದೇಶಕ್ಕೋಸ್ಕರ ನಿಲ್ತಾರೆ, ಯಾರು ನಮ್ಮ ಸಂವಿಧಾನಕ್ಕೋಸ್ಕರ ನಿಲ್ತಾರೆ, ಅವ್ರ ಜೊತೆ ಸ್ಟೂಡೆಂಟ್ಸ್ ಇದ್ದೀವಿ. ಈಗಷ್ಟೇ ಜಮಿಯಾದಲ್ಲಿ ಯಾರಾದ್ರೂ ನ್ಯೂಸ್ ನೋಡಿ ಬಂದ್ರಾ? ನ್ಯೂಸ್ ನೋಡಿ ಯಾರಾದ್ರೂ ಬಂದ್ರಾ? ಜಮಿಯಾದಲ್ಲಿ ಏನಾಯ್ತು? ಒಂದ್ ಎರಡು ಗಂಟೆ ಹಿಂದೆ ಒಬ್ಬ ವ್ಯಕ್ತಿ ಗನ್ ಹಿಡ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಗೋಲಿಬಾರ್ ಮಾಡ್ದ. ಒಬ್ಬ ವಿದ್ಯಾರ್ಥಿಗೆ ಗಾಯ ಕೂಡ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ. ಇಂಥ ಗೂಂಡಾ ಸರ್ಕಾರ ನಡೆಸ್ತಾ ಇದ್ದಾರೆ ಮೋದಿ ಮತ್ತೆ ಅಮಿತ್ ಶಾ. ಶೇಮ್. ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಸುಳ್ಳು ಹೇಳ್ತೀರಾ. ಮೋದಿಜಿ ಅವ್ರು ಏನ್ ಹೇಳ್ತಾರೆ, ನಾವ್ ಎನ್ ಆರ್ ಸಿ ಬಗ್ಗೆ ಮಾತಾಡ್ಲೇ ಇಲ್ಲ, ನಮ್ ಡಿಟೆನ್ಷನ್ ಸೆಂಟರ್ ಏನಂತ ಗೊತ್ತಿಲ್ಲ. ನೆಲ್ಮಂಗ್ಲ ನಮ್ ಬೆಂಗಳೂರಿನಲ್ಲಿ ಡಿಟೆನ್ಷನ್ ಸೆಂಟರ್ ಇದೆ, ನಾಚಿಕೆ ಆಗಲ್ವಾ ಸುಳ್ಳು ಹೇಳುವಾಗ? ದೊಡ್ಡವ್ರು ನೀವು, ಎಕ್ಸಾಂಪಲ್ ಆಗ್ಬೇಕು ನಮ್ಗೆ, ಮಾದರಿ ಆಗ್ಬೇಕು. ಇಂತ ಪ್ರೈಮ್ ಮಿನಿಸ್ಟರ್ ಬೇಕಾ ನಮ್ಗೆ? ಹಾಗಾದ್ರೆ ವಿದ್ಯಾರ್ಥಿಗಳ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ ನೋಡಿ, ಏನು ಪೊಲೀಸ್ ದೆಹಲಿ ಪೊಲೀಸರನ್ನ ತನ್ನ ಕೈ ಕೆಳಗಿಡ್ಕೊಂಡು ವಿದ್ಯಾರ್ಥಿಗಳಿಗೆ ಹೊಡೆಸ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಮೇಲೆ ಗೋಲಿಬಾರ್ ಮಾಡ್ತಾ ಇದ್ದಾರೆ ಅಂತ ಅಮಿತ್ ಶಾ ರಿಸೈನ್ ಮಾಡ್ಬೇಕು. ನಾವು ಇವತ್ತು ಜಾಮ್ಯಾದಲ್ಲಿ ಏನ್ ಗೋಲಿಬಾರ್ ಆಯ್ತು ಅದು ಇನ್ ಮುಂದೆ ಯಾವತ್ತು ನಡೆಯಂಗಿಲ್ಲ. ಸ್ಟೂಡೆಂಟ್ಸ್ ಮೇಲ್ಗಳ ಮಾತ್ರ ಅಲ್ಲ, ಭಾರತೀಯರು ಯಾರು ಮೇಲೂ ಗೋಲಿಬಾರ್ ನಡೆಯಂಗಿಲ್ಲ. ನೀವು ಬೇಕಾದ್ರೆ ಏನ್ ಬೇಕಾದ್ರೂ ಹೇಳಿ, ನಿಮ್ ಬಾಯ್ ಬಂದಿದ್ದು ಹೇಳಿ. ದಿಸ್ ಇಸ್ ಡೆಮಾಕ್ರಸಿ. ನಿಮ್ಗೆ ಹೇಳೋಕ್ಕೆ ಇದು ಪ್ರಜಾಪ್ರಭುತ್ವ, ನಿಮ್ಗೆ ಪರ್ಮಿಷನ್ ಇದೆ, ಸಂವಿಧಾನ ನಿಮ್ಗೆ ಹಕ್ಕನ್ನು ಕೊಡುತ್ತೆ. ನೀವು ಹೇಳೋದು ತಪ್ಪಂದ್ರೆ ಕೋರ್ಟಿಗೆ ತೊಗೊಂಡು ಹೋಗ್ಲಿ, ನಾನು ಹೇಳೋದು ತಪ್ಪಾದ್ರೆ ಕೋರ್ಟಿಗೆ ತೊಗೊಂಡು ಹೋಗ್ಲಿ, ಕೋರ್ಟಲ್ಲಿ ನಂಗೆ ನ್ಯಾಯ ಕೊಡಲಿ. ಆದರೆ ನನ್ನನ್ನು ಕೊಂದು ನನ್ನನ್ನು ಮರ್ಡರ್ ಮಾಡಿ ನನಗೆ ರೇಪ್ ಥ್ರೆಟ್ಸ್ ಕೊಟ್ಟು ನೀವೇನು ನನ್ನ ಹೆದರ್ಸೋಕ್ಕಾಗಲ್ಲ, ಯಾರನ್ನು ಹೆದರ್ಸೋಕ್ಕಾಗಲ್ಲ. ಯಾರನ್ನು ಹೆದರ್ಸ್ತಾ ಇದ್ದೀರಾ ನೀವು? ಯಾರನ್ನು ಹೆದರ್ಸ್ತಾ ಇದ್ದೀರಾ ನೀವು? ನಾವು ಯಾವುದೇ ಕಾರಣಕ್ಕೂ ಮೋದಿ ಇರಲಿ ಈ ಆರ್ ಎಸ್ ಎಸ್ ಚಟ್ಟಿಗಳಿಗಿರಲಿ ಹೆದರಲ್ಲ. ನಿಮ್ಮ ದೇಶ ಅಲ್ಲ ಇದು. ನಾವು ಸವರ್ಕರ್ ಮಕ್ಕಳಲ್ಲ, ಗೋಲ್ವರ್ಕರ್ ಮಕ್ಕಳಲ್ಲ, ಅಂಬೇಡ್ಕರ್ ಮಕ್ಕಳು ನಾವು, ಸಾವಿತ್ರಿ ಬಾಯಿ ಮಕ್ಕಳು ನಾವು, ಫಾತಿಮಾ ಶೇಖ್ ಮಕ್ಕಳು ನಾವು. ನಮ್ಮ ಎದೆಯಲ್ಲಿ ಹೆದರಿಕೆ ಇಲ್ಲ, ಗೋಲಿ ಹೊಡೀರಿ ನೋಡೋಣ, ನಮ್ಮ ಎದೆ ಗಟ್ಟಿಯಾಗಿದೆ, ನಿಮ್ಗೆ ಹೆದರಲ್ಲ. ನಾವು ಇಲ್ಲಿ ಸುಮಾರು ಜನ ಆರ್ ಎಸ್ ಎಸ್ ಚಡ್ಡಿಗಳು ಬಂದು ಮಧ್ಯ ಮಧ್ಯ ಸೇರಿರ್ತೀರಾ, ನಿಮ್ಗೆ ಹೇಳ್ತಾ ಇದ್ದೀನಿ, ಹೆದರಲ್ಲ ನಾವ್ಯಾರು. ಭಾರತ ನಮ್ದು, ನಮ್ ಜಾತಿವಾದ ಬೇಡ. ಈ ಯುದ್ಧ ಹಿಂದೂಗಳ ವಿರುದ್ಧ ಅಲ್ಲ, ಈ ಯುದ್ಧ ಮುಸಲ್ಮಾನರ ವಿರುದ್ಧನೂ ಅಲ್ಲ, ಇದು ಕ್ರೈಸ್ತರ ವಿರುದ್ಧನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ, ಇದು ಜಾತಿವಾದದ ವಿರುದ್ಧ. ಯಾರು ಜಾತಿವಾದ ಮಾಡ್ತಾ ಇದ್ದಾರೆ ಈಗ? ಬಿಜೆಪಿ ಜಾತಿವಾದ ಮಾಡ್ತಾ ಇರೋದು, ಹಿಂದುತ್ವವಾದವನ್ನ ಅವರು ಪ್ರಪೋಸ್ ಮಾಡ್ತಾ ಇದ್ದಾರೆ, ನಾವು ಅದನ್ನ ಬೇಡ ಅಂತ ಇದ್ದೀವಿ. ಪ್ಲೀಸ್, ನಂಗೆ ಇವತ್ತು ಆಕ್ಚುಲಿ ಏನು ಹೇಳಬೇಕಂತ ನಿಜ ಗೊತ್ತಾಗ್ತಿರ್ಲಿಲ್ಲ, ತುಂಬ ಬೇಜಾರಾಯ್ತು. ಇವತ್ತು ಏನು ಹೇಳೋದು ಸ್ಟೇಜ್ ಮೇಲೆ, ನಂಗೆ ಅಳು ಬಂತು. ಜಾಮ್ಯಾದಲ್ಲಿ ಏನಾಯ್ತು ಅದನ್ನು ನೋಡಿ. ಸ್ಟೂಡೆಂಟ್ಸನ್ನು ನಿಮ್ಮ ಭವಿಷ್ಯ ಅಂತೀರಾ, ನನಗೂ 19 ಕಣ್ರಿ, ನನಗೂ 19. ಇವತ್ತು ಜಾಮ್ಯಾದಲ್ಲಿ ಆಗಿದೆ ಅದು, ನಾಳೆ ನನ್ನ ಮನೇಲಿ ಆಗ್ಬೋದು, ನಾಳೆ ನಾನಾಗಿರ್ಬೋದು, ನನ್ನ ಮೇಲೆ ಗೋಲಿಬಾರ್ ಆಗ್ಬೋದು. ನಿಮಗೂ ಕೂಡ ಮಕ್ಕಳಿದ್ದಾರೆ, ಆರ್ ಎಸ್ ಎಸ್ನವರು ಏನಿದ್ದೀರಾ ನಿಮಗೂ ಕೂಡ ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲೂ ಸಣ್ಣವರಿದ್ದಾರೆ. ನಿಮಗೆ ಗೋಲಿಬಾರ್ ನಿಮ್ಮ ಮನೇಲಿ ನಿಮ್ಮ ಮಕ್ಕಳ ಮೇಲಾದರೆ ಒಪ್ತೀರಾ ನೀವು? ಇಲ್ಲ ತಾನೇ? ಹಾಗಾದರೆ ನಮ್ಮ ಮೇಲೆ ಯಾಕ್ರಿ ದೌರ್ಜನ್ಯ ಮಾಡ್ತೀರಾ? ನಾವು ತಪ್ಪು ಹೇಳ್ತೀವಾದ್ರೆ ನಮ್ಮನ್ನು ತಿದ್ದಿ. ಮೀಡಿಯಾಗೂ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ರಾಜೀವ್ ಚಂದ್ರಶೇಖರ್ ಅಂತ ಸುವರ್ಣ ನ್ಯೂಸ್ ಚಾನೆಲ್ ನಡೆಸ್ತಾನಲ್ಲ ಅವನಿಗೂ ಹೇಳ್ತಾ ಇದ್ದೀನಿ, ನಮ್ಮ ಮಾತನ್ನ ತಿರುಚಬೇಡಿ. ನಾವು ನಿಜಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀವಿ, ನಿಜವನ್ನ ತೋರಿಸಿ ನಿಮ್ಮ ಮೀಡಿಯಾದಲ್ಲಿ. ನಾನು ಜರ್ನಲಿಸಂ ಸ್ಟೂಡೆಂಟ್, ನಮ್ಗೆ ಆಬ್ಜೆಕ್ಟಿವಿಟಿ ಅನ್ನ ಕಲಿಸ್ತಾರೆ, ನಮ್ಗೆ ಸತ್ಯ ಹೇಳೋದನ್ನ ಕಲಿಸ್ತಾರೆ ನ್ಯೂಸ್ ನಲ್ಲಿ, ಸತ್ಯ ತೋರಿಸಿ.
ಅವ್ರು ಯಾರೋ ನಿಮ್ ದುಡ್ಡು ಕೊಡ್ತಾರೆ ಅಂತ ಅವ್ರು ಬೂಟ್ ನೆಕ್ಬೇಡಿ. ಜರ್ನಲಿಸ್ಟ್ಗಳು ನಿಮ್ಮ ಜಾಬ್ ಮಾಡಿ. ಜರ್ನಲಿಸ್ಟ್ಗಳು ಇವತ್ತು ಕರೆಕ್ಟ್ ಆಗಿದ್ರೆ ನಮ್ಮ ದೇಶನೂ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಅವರಿಂದ ಬರೋ ಸುಮಾರು ಇನ್ಫಾರ್ಮೇಶನ್ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ನೋಡ್ತಾರೆ. ಜರ್ನಲಿಸ್ಟ್ ಯಾವಾಗ ಸರಿ ಆಗ್ತೀರಾ ನಮ್ಮ ದೇಶನೂ ಒಂದ್ ನಿಟ್ಟಿನಲ್ಲಿ ಸರಿ ಆಗುತ್ತೆ. ಇದನ್ನ ಹೇಳ್ತಾ ಲಾಸ್ಟ್ ಒಂದು ಸ್ವಾತಂತ್ರ್ಯ ಕನ್ನಾರ ಹೇಳ್ಬಿಡೋಣವಾ. ಆಜಾದಿ ಕನ್ನಾರ ಕನ್ನಡದಲ್ಲಿ ಶಾರ್ಟ್ ಆಗಿಡ್ತೀನಿ. ನಮಗೇನು ಬೇಕು? ನಮಗೇನು ಬೇಕು? ಸ್ವಾತಂತ್ರ್ಯ. ಜೋರಾಗಿ ಹೇಳಿ ಸ್ವಾತಂತ್ರ್ಯ. ಜೋರಾಗಿ ಹೇಳಿ ಸ್ವಾತಂತ್ರ್ಯ. ಗಟ್ಟಿಯಾಗಿ ಕೂಗಿ ಸ್ವಾತಂತ್ರ್ಯ. ಗಟ್ಟಿಯಾಗಿ ಕೂಗಿ ಸ್ವಾತಂತ್ರ್ಯ. ಸಿಎಎಯಿಂದ ಸ್ವಾತಂತ್ರ್ಯ. ಎನ್ಆರ್ಸಿಯಿಂದ ಸ್ವಾತಂತ್ರ್ಯ. ಪಿಆರ್ನಿಂದ ಸ್ವಾತಂತ್ರ್ಯ. ಬಿಜೆಪಿಯಿಂದ ಸ್ವಾತಂತ್ರ್ಯ. ಬಿಜೆಪಿಯಿಂದ ಸ್ವಾತಂತ್ರ್ಯ. ಆರ್ಎಸ್ಎಸ್ನಿಂದ ಸ್ವಾತಂತ್ರ್ಯ. ಆರ್ಎಸ್ಎಸ್ನಿಂದ ಸ್ವಾತಂತ್ರ್ಯ. ಬಿಜೆಪಿ ಗುಂಡಾಗಳಿಂದ ಸ್ವಾತಂತ್ರ್ಯ. ಬಿಜೆಪಿ ಗುಂಡಾಗಳಿಂದ ಸ್ವಾತಂತ್ರ್ಯ. ನಮಗೇನು ಬೇಕು? ಸ್ವಾತಂತ್ರ್ಯ. ನಮಗೇನು ಬೇಕು? ಸ್ವಾತಂತ್ರ್ಯ. ನೀವಿಲ್ಲೇ ಬಂದು ಪ್ರತಿಭಟನೆ ಮಾಡಿದ್ರೆ ಇದು ಮುಗಿಯಲ್ಲ. ಮನೆಗೆ ಹೋಗಿ ಎಲ್ಲರಿಗೂ ಹೇಳಿ, ನಿಮ್ ಗಲ್ಲಿ ಗಲ್ಲಿಲಿ ಹೇಳಿ, ನಮ್ ಬಿಜೆಪಿ ಸರ್ಕಾರ ಬೇಡ ಅಂತ. ಜೈ ಭೀಮ್. ಧನ್ಯವಾದಗಳು ಅಮೂಲ್ಯ ಅವರಿಗೆ.